ಆಳವಾದಂತಹ ಒಂದು ಜ್ಞಾನ ನಾನು ಮೊದಲ ಬಾರಿಗೆ ಸದನ ಪ್ರವೇಶವನ್ನು ಮಾಡಿರ್ತಕ್ಕಂಥವನು ಆದರೆ ಮಾನ್ಯ ಡಿ ಬಿ ಚಂದ್ರೇಗೌಡರವರು ಈ ಸದನದ ಒಳಗಡೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಟಿವಿಗಳಲ್ಲಿ ಟಿವಿ ಮುಂದೆ ಕೂತವ್ರು ಮಾತನ್ನು ಕೇಳಬೇಕು ಅಂತಂದ್ರೆ ಒಂದು ರೀತಿ ರೋಮಾಂಚನ ಆಗ್ತಾ ಇತ್ತು. ಆ ರೀತಿ ಒಂದು ಉತ್ತಮ ವಾಗ್ಮಿನಿ ಕೂಡ ಅವರಾಗಿದ್ರು. ನಾಲ್ಕು ಸದನಗಳನ್ನ ಪ್ರವೇಶವನ್ನು ಮಾಡಿದ್ದಂತ ಬಹಳ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಡಿ ಬಿ ಚಂದ್ರೇಗೌಡರವರು. ನಮಗೆಲ್ಲ ತಿಳಿದಿರೋ ಹಾಗೆ 1978ರಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ ಪ್ರವೇಶ ಮಾಡಿ ತದನಂತರದಲ್ಲಿ ದಿವಂಗತ ದೇವರಾಜ ಅರಸರವರ ಅಂದಿನ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ ತದನಂತರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣಾಜಿಯವರ ಮಂತ್ರಿಮಂಡಲದಲ್ಲಿ ಕೂಡ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕಾನೂನು ಮತ್ತು ಸಂಸದೀಯ ಅಂತ ಹೇಳಿದ್ರೆ ಅಂದಿನ ಕಾಲಘಟ್ಟದಲ್ಲಿ ಒಂದು ರೀತಿ ಡಿ ಬಿ ಚಂದ್ರೇಗೌಡರು ಅಂತ ಹೇಳಿದ್ರೆ ಒಂದು ಅಥಾರಿಟಿ, ಆ ರೀತಿ ಒಂದು ಪಾಂಡಿತ್ಯವನ್ನ ಹೊಂದಿದ್ದಂಥವರು. ಅವ್ರ ಹಿಂದೆ 1978ರಲ್ಲಿ ಯಾವ ರೀತಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮುಖೇನ ಲೋಕಸಭೆಗೆ ಪ್ರವೇಶನ ಮಾಡಿ ತದನಂತರ ಶ್ರೀಮತಿ ಇಂದಿರಾಗಾಂಧಿ ಅವರಿಗೆ ಆ ಕ್ಷೇತ್ರ ಬಿಟ್ಕೊಟ್ಟಿರ್ತದ ಕೂಡ ಒಂದು ಇತಿಹಾಸ. ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಸಲಹೆಗಳನ್ನು ನೀಡಿದ್ರ ಮುಖೇನ ಈ ರಾಜ್ಯದ ಒಂದು ಬೆಳವಣಿಗೆಗೂ ಕೂಡ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವರು. ಅಂತ ಹಿರಿಯರು ಇವತ್ತು ನಮ್ಮನ್ನ ಅಗಲಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆ ಜೊತೆಗೆ ಇತ್ತೀಚೆಗೆ ನಡೆದಂತ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ನಡೆದಂತಹ ದುರ್ಘಟನೆ, 22/11/2023 ನಡೆದಂತಹ ಈ ಘಟನೆ, ಸೇನಾಪಡೆ ಮತ್ತು ಉಗ್ರರ ನಡುವೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮಂಗಳೂರು ಜಿಲ್ಲೆಯ ಕ್ಯಾಪ್ಟನ್ ಎಂ ವಿ ಪ್ರಾಂಜುವಲ್ ಸೇರಿದಂತೆ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬೇಸ್ ಮತ್ತು ಪ್ಯಾರಾಟ್ರೂಪರ್ ಆಗಿದ್ದಂತಹ ಸಚಿನ್ ಲಾರ್, ಈ ರೀತಿ 5 ವೀರ ಯೋಧರು ಕೂಡ ಹುತಾತ್ಮರಾಗಿದ್ದು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಸಮರ್ಪಣೆ ಮಾಡಿದ್ದಾರೆ. ಅದರೂ ಕೂಡ ಕ್ಯಾಪ್ಟನ್ ಪ್ರಾಂಜಲ್ ಅವರ ಮೃತದೇಹ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆ ಅಂತಿಮ ದರ್ಶನಕ್ಕೆ ನನಗೂ ಕೂಡ ಅವಕಾಶ ದೊರಕಿತ್ತು. ಇವತ್ತು ಅಂತ ವೀರ ಯೋಧನನ್ನ ಕಳ್ಕೊಂಡಿರ್ತಕ್ಕಂಥ ರಾಜ್ಯ ಕುಟುಂಬದ ಜೊತೆಯಾಗಿ ಇಡೀ ರಾಜ್ಯದ ಜನ ಯಾವ ರೀತಿ ಇವತ್ತು ಕಂಬನಿಯನ್ನ ಸುರಿಸಿದ್ರು ಅಂತಕ್ಕಂಥದ್ದು ಈ ನಾಡಿನ ಜನ ದೇಶದ ಜನ ಗಮನಿಸಿದ್ದಾರೆ. ಇಲ್ಲ, ಈ 5 ವೀರ ಯೋಧರ ಕಳೆದುಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ದುಃಖವನ್ನ ಭರಿಸತಕ್ಕಂಥ ಎಲ್ಲ ಆ ಶಕ್ತಿಯ ಭಗವಂತ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿದ್ದಂಥ ಶ್ರೀರಂಗ ದೇವರಾಯಲು, ಮಾಜಿ ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ಸಿ ವೆಂಕಟೇಶಪ್ಪ ಅವರು, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು, ವಿಲಾಸ್ ಬಾಬು ಅಲ್ಮೇಲ್ಕರ್ ಹಾಗೂ ಈಶಾನ್ಯ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದ ಪಿ ಬಿ ಆಚಾರ್ಯ ಅವರು, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಈ ಒಂದು ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಬೆಂಬಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಾಲಕೃಷ್ಣ ಸನ್ಮಾನ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.